ವಿಯಾಗ್ರಾ ಜಗತ್ತಿನ ಅತಿ ಫೇಮಸ್ ಡ್ರಗ್, ಜಗತ್ತಿನೆಲ್ಲೆಡೆ ಡಿಮ್ಯಾಂಡ್ ಇರೋ ಡ್ರಗ್. ಮಾಲೀಕರಿಗೆ ಹಣದ ಹೊಳೆಯನ್ನೇ ಹರಿಸೋ ಈ ಮಾತ್ರೆ ಗ್ರಾಹಕರ ಪಾಲಿಗೆ ಮಾತ್ರ ಕಹಿ ಗುಳಿಗೆ ಆಗ್ತಿದೆ. ತಯಾರಿಕೆ ಆರಂಭವಾದ ಮೊದಲ ವರ್ಷದಿಂದಲೇ ಸೂಪರ್ ಸಕ್ಸಸ್ ಕಂಡ ವಯಾಗ್ರಾದ ಹಿಂದಿನ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. 1998 ಮೊದಲ ಬಾರಿಗೆ ಈ ವಯಾಗ್ರಾ ಅನ್ನೋ ಒಂದು ಔಷಧಿನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದಾಗ ಫೈಜರ್ನವರು ಇದು ಒಂದು ಲೈಂಗಿಕ ಸಮಸ್ಯೆಗೆ ರಾಮಬಾಣವಾಗಿ ಪರಿಣಾಮ ಹೊಂದಿತ್ತು. ಪ್ರಪಂಚದಾದ್ಯಂತ ಸಹಸ್ರಾರು ಜನರಿಗೆ ಈ ನಿಮ್ರ ದೌರ್ಬಲ್ಯದಿಂದ ಬಳಲ್ತಾ ಇರೋವಂಥವ್ರಿಗೆ ಇದು ಒಂದು ನಿಜವಾದ ಒಂದು ರಾಮಬಾಣ ಆಯಿತು. ಇದನ್ನು ಸರಿಯಾದ ರೀತಿ ಉಪಯೋಗಿಸಿದಾಗ, ಎಲ್ಲಿ ಉಪಯೋಗಿಸ್ಬೇಕು, ಯಾರು ಉಪಯೋಗಿಸ್ಬೇಕು ಅನ್ನೋದನ್ನು ಸರಿಯಾಗಿ ಒಂದು ವೈದ್ಯರ ಮಾರ್ಗದರ್ಶನದಿಂದ ಉಪಯೋಗಿಸಿದಾಗ ನಿಜವಾಗಲೂ ಇದು ಬಹಳ ಒಳ್ಳೆಯ ಒಂದು ಔಷಧಿ. ಮಾರುಕಟ್ಟೆಗೆ ಎಂಟ್ರಿ ಆದ ನಂತರ ಇದರಷ್ಟು ಬೇಗ ಜನಪ್ರಿಯವಾದ ಔಷಧಿ ಮತ್ತೊಂದಿಲ್ಲ. ಮಾರುಕಟ್ಟೆಗೆ ಬಿಡುಗಡೆಯಾದ 2 ವರ್ಷದಲ್ಲಿ 100 ಕೋಟಿ ವ್ಯಾಪಾರ ಮಾಡಿತ್ತು. ಅಂದ್ರೆ ಈ ಮಾತ್ರೆಯ ಪಾಪ್ಯುಲಾರಿಟಿ ಹಾಗೂ ಡಿಮ್ಯಾಂಡ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ವರೆಗೆ ವಯಾಗ್ರಾ ಲೈಸೆನ್ಸ್ ವಿಸ್ತರಣೆ, ವೈದ್ಯರ ಸೂಚನೆ ಮೇರೆಗೆ ಮಾತ್ರ ಬಳಸಬೇಕು. ಮೋಸ್ಟ್ ಸಿಂಪಲ್ ಅಂಡ್ ಎಫೆಕ್ಟಿವ್ ಸಾಧನ. ಈ ಸಿಂಡಫಿಲ್ ಸಿಟ್ರೇಟು ಅದು 25 mg ಬರುತ್ತೆ, 50 mg ಬರುತ್ತೆ, 100 mg ಬರುತ್ತೆ. ಸಾಮಾನ್ಯವಾಗಿ 50 mg ಶುರು ಮಾಡೋದು, ಒಂದು ಟ್ಯಾಬ್ಲೆಟ್ ತೊಗೊಳೋದು. ಅಬೌಟ್ ಹಾಫ್ ಆನ್ ಅವರ್ ಲೇಟರ್ ಅದು ಉದರಕ್ಕೆ ಚೆನ್ನಾಗೇ ಬರುತ್ತೆ. ಅಟ್ಲೀಸ್ಟ್ ಅಬೌಟ್ ಹಾಫ್ ಆನ್ ಅವರ್ ತಿಂಕ್ ಆದ್ರೂ ಇರುತ್ತೆ ಅದು. ಇದು ಉದರಕ್ಕೆ ಪ್ರಾಬ್ಲಮ್ ಇದ್ದವರು ಮತ್ತು ಅವ್ರಿಗೆ ವ್ಯಾಸ್ಕ್ಯುಲರ್ ಇನ್ಕಾಂಪಿಟೆನ್ಸ್ ಇರಬಾರ್ದು. ಅಂದರೆ ಈ ರಕ್ತದ ನಾಡಿಗಳು ಏನಿರುತ್ತೆ ಅದಕ್ಕೆ ಕೆಲವು ವ್ಯಾಲ್ವ್ಸ್ ಇರುತ್ತೆ, ಆ ವ್ಯಾಲ್ವ್ಸ್ ಅಂತೂ ಡಿಸ್ಫಂಕ್ಷನ್ ಇರಬಾರ್ದು. ಬಟ್ ಇವಾಗ ಸಾಕಷ್ಟು ಜನ ಈ ವಯಾಗ್ರಾ ತಯಾರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಹೆಸರಿನಿಂದ, ಬಟ್ ಅದರದ್ದು ಪೊಟೆನ್ಸಿ ಅಷ್ಟು ಚೆನ್ನಾಗಿಲ್ಲ. ವಯಾಗ್ರಾದ ಸೈಡ್ ಎಫೆಕ್ಟ್ಸ್ನ ಬಗ್ಗೆ ಏನೇ ಪುಕಾರುಗಳಿದ್ರೂ ಜನ ಅವಕ್ಕೆ ಕೇರ್ ಮಾಡದೆ ಯೂಸ್ ಮಾಡ್ತಿದ್ದಾರೆ. ಸಿ ಇವಾಗ ಎಷ್ಟೋ ನಾವು ಹರ್ಬಲ್ ಟ್ರೀಟ್ಮೆಂಟು ಅದು ಅಡ್ವರ್ಟೈಸ್ಮೆಂಟ್ಸ್ನಲ್ಲೆಲ್ಲ ಕೇಳಿದ್ದೀವಿ, ಬಟ್ ಅದನ್ನ ರ್ಯಾಂಡಮ್ ಕಂಟ್ರೋಲ್ ಟ್ರಯಲ್, ರ್ಯಾಂಡಮೈಸ್ಡ್ ಕಂಟ್ರೋಲ್ ಟ್ರಯಲ್ ಅಂತ ಹೇಳ್ತಾರೆ. ಸೊ 100 ಟ್ರೀಟ್ ಮಾಡಿದ್ದು, 200 ಟ್ರೀಟ್ ಮಾಡಿದ್ದು, ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಕಾಂಪೊನೆಂಟ್ಸ್ ಇನ್ ದಟ್ ಡ್ರಗ್. ಇವೆಲ್ಲ ಹರ್ಬಲ್ ಡ್ರಗ್ಸ್ ಕೊಡ್ತಾರೆ, ಎಲ್ಲ ಹರ್ಬಲ್ ಡ್ರಗ್ಸು ಒಳ್ಳೆಯದಂತ ಹೇಳೋಕ್ಕಾಗೋದಿಲ್ಲ. ಸೊ ಈಗ ಇಂಗ್ಲೀಷ್ ಮೆಡಿಸಿನ್ಸ್ನಲ್ಲಿ ಹೇಗೆ ಎಲ್ಲ ಟ್ಯಾಬ್ಲೆಟು ಎಲ್ಲನೂ ಕಂಪ್ಲೀಟಾಗಿ ಟ್ರಯಲ್ ಮಾಡಿಬಿಟ್ಟು DCGI-ನಿಂದ ಪರ್ಮಿಷನ್ ಸಿಕ್ಬಿಟ್ಟು ಆಮೇಲೆ ಮಾರ್ಕೆಟಿಗೆ ಬರುತ್ತೆ, ಆ ಥರ ಈ ಹರ್ಬಲ್ ಪ್ರಾಡಕ್ಟ್ಸು ಆ ಥರ ಯಾವುದು ಕಂಟ್ರೋಲ್ ಇಲ್ಲ. ಲೈಂಗಿಕ ಶಕ್ತಿ ಇಲ್ಲದ ಗಂಡಸರ ಪಾಲಿಗೆ ವರವಾಗಬೇಕಿದ್ದ ವಯಾಗ್ರಾ ಈಗ ಉಲ್ಟಾ ಹೊಡಿತಿದೆ, ಪುರುಷತ್ವದ ಜೊತೆಗೆ ಪ್ರಾಣಕ್ಕೂ ಕಂಟಕವಾಗಿ ಪರಿಣಮಿಸುತ್ತಿದೆ. ಅದರ ಬಗ್ಗೆ ತಿಳಿಯೋಣ ಒಂದು ಬ್ರೇಕ್ನ ನಂತರ.